श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पत्पादा ओम व्यासाय भवनाशाय श्रीशाय गुणराशये हृत्याय शुद्ध विद्याय मध्वाय च नमो नमः। प्रथमो हनुमान्नाम द्वितीयो भीमयेव च पूर्ण प्रज्ञस्तृतीयस्तु भगवत कार्य साधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीविश्वेशतीर्थगुरुभ्यो नमः। हनुमज्जयन्तिय ಈ ಶುಭ ಸಂದರ್ಭದಲ್ಲಿ ಹನುಮಂತ ದೇವರ ಹಾಗೂ ತನ್ಮೂಲಕ ಅವರ ಆರಾಧ್ಯ ಮೂರ್ತಿಯಾದ ಅವರ ಹೃತ್ಕಮಲ ಮಧ್ಯ ನಿವಾಸಿಯಾದ ಸೀತಾರಾಮಚಂದ್ರ ದೇವರ ಮಹಿಮೆಯನ್ನು ಎತ್ಕಿಂಚಿತ್ ತಿಳಿದು ಆ ಭಗವಂತನ ಅಡಿದಾವರೆಗಳಿಗೆ ಸಮರ್ಪಿಸುವುದರಿಂದ ಇನ್ನಷ್ಟು ಹರಿಗುರುಗಳ ಪ್ರೀತಿಗೆ ಪಾತ್ರರಾಗುವ ಪ್ರಯತ್ನವನ್ನು ಮಾಡೋಣ. ರಾಮದೇವರ ಕಥೆ ವಾಲ್ಮೀಕಿಗಳು ಬರೆದಿರುವ 24,000 ಶ್ಲೋಕಾತ್ಮಕವಾದ ರಾಮಾಯಣ ಗ್ರಂಥದಲ್ಲೂ ಇದೆ. ವೇದವ್ಯಾಸರು ಬರೆದಿರುವಂತಹ ಮಹಾಭಾರತದಲ್ಲೂ ವನಪರ್ವದಲ್ಲಿ ಬಂದಿದೆ. ಅಗ್ನಿಪುರಾಣದಲ್ಲಿ, ಕೂರ್ಮ ಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ, ಹೀಗೆ ಇನ್ನಿತರ ಅನೇಕ ಪುರಾಣಗಳಲ್ಲಿಯೂ ರಾಮಚಂದ್ರ ದೇವರ ಉಪಾಖ್ಯಾನ ಕಥೆ ಬಹಳ ಸುಂದರವಾಗಿ ಬಿತ್ತರವಾಗಿದೆ. ಆದರೆ ಬೇರೆ ಬೇರೆ ಪುರಾಣಗಳಲ್ಲಿ ಹಾಗೂ ವಾಲ್ಮೀಕಿಯ ರಾಮಾಯಣದಲ್ಲಿ ಬಂದಿರುವಂತಹ ರಾಮನ ಕಥೆಗಳಿಗೆ ಪರಸ್ಪರ ವಿರೋಧಗಳಂತೆ ಕೆಲವು ಪ್ರಸಂಗಗಳು ಕಂಡುಬಂದಾಗ ಆ ವಿರೋಧಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋ ಸಂಶಯ ಸಾಮಾನ್ಯ ಜಿಜ್ಞಾಸುಗಳಿಗೆ ಬರುವುದು ಸಹಜ. ಅಂಥ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು 32 ಅಧ್ಯಾಯಾತ್ಮಕವಾದ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥವನ್ನು ಬರೆದು ಅದರಲ್ಲಿ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೂ ಸುಮಾರು 6 ಅಧ್ಯಾಯಾತ್ಮಕವಾದ ರಾಮಚಂದ್ರ ದೇವರ ಮಹಿಮೆಯನ್ನು, ವೈಶಿಷ್ಟ್ಯವನ್ನು, ಕಾರುಣ್ಯವನ್ನು ಸ್ಪಷ್ಟವಾಗಿ ನಿರ್ಣಯಾತ್ಮಕವಾಗಿ ನಮಗೆ ತಿಳಿಸಿಕೊಟ್ಟು ನಮ್ಮೆಲ್ಲ ಸಂಶಯಗಳನ್ನು ಪರಿಹಾರ ಮಾಡಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರೇ ಹಿಂದೆ ಹನುಮಂತ ದೇವರಾಗಿ ಅವತಾರ ಮಾಡಿದ್ದರು, ಭೀಮಸೇನನಾಗಿ ಕೃಷ್ಣದೇವರ ಸಪರ್ಯೆಯನ್ನು ಮಾಡಿದ್ದರು ಅನ್ನುವ ಎಲ್ಲ ವಿಚಾರ ಜಿಜ್ಞಾಸು ವೃಂದಕ್ಕೆ ತಿಳಿದೇ ಇದೆ. ಈ ನಿಟ್ಟಿನಲ್ಲಿ ಮಧ್ವಾಚಾರ್ಯರ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಅಕ್ಷರವೂ ಕೂಡ ನಮಗೆ ಎಷ್ಟು ನಿರ್ಣಯಾತ್ಮಕವಾಗಿ, ಎಷ್ಟು ನಮ್ಮ ಸಂಶಯಗಳ ಪರಿಹಾರಗಳಿಗೆ, ಸಂಶಯಗಳ ಪರಿಹಾರಕ್ಕೆ ಬಹಳ ಸಕ್ರಿಯವಾಗಿ ನಮ್ಮೊಂದಿಗೆ ಸ್ಪಂದಿಸತ್ತೆ ಅನ್ನೋದು ಎಲ್ಲ ವಾದಿರಾಜರ ಮುಂತಾದಂತಹ ಮಹನೀಯರ ವ್ಯಾಖ್ಯಾನಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಸುಮಧ್ವ ವಿಜಯದ ಒಂದು ಮಾತು, ಶ್ರೀಮದ್ ಆಚಾರ್ಯರ ಒಂದೊಂದು ಅಕ್ಷರದ ಮಹಿಮೆ ಏನು ಅನ್ನೋದನ್ನು ತಿಳಿಸ್ತಾ ನಾವು ಮೆಲುಕು ಹಾಕಬೇಕು. ಆ ಮಾತು ಹೀಗಿದೆ: ಗಾಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ
यद्गतैकतमवर्णलेखकः सत्यतीर्थ इह भाष्यमा लिखत अंत मध्वाचार्यर ಒಂದೊಂದು ಭಾಷ್ಯ ಅಂದರೆ ವೇದವ್ಯಾಸರ ಗ್ರಂಥಗಳಿಗೆ ಅವರು ಬರೆದಿರುವಂತಹ ವ್ಯಾಖ್ಯಾನದ ಪ್ರತಿಯೊಂದು ಅಕ್ಷರವೂ ಕೂಡ ಎಷ್ಟು ಅನುಪಮವಾದದ್ದು, ಎಷ್ಟು ಪ್ರೈಸ್ಲೆಸ್ ಅಂತ ಹೇಳಿದ್ರೆ, ಗಂಗಾ ನದಿಯ ತೀರದಲ್ಲಿ ಒಂದು ದೊಡ್ಡ ವಿಷ್ಣು ದೇವಾಲಯವನ್ನು ಕಟ್ಟಿ ಪ್ರತಿನಿತ್ಯವೂ ಅಲ್ಲಿ ಪೂಜೆಯನ್ನು ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ ಎಷ್ಟು ಪುಣ್ಯ ಬರುತ್ತೋ, ಆ ಥರ ಅನೇಕ ದಶಕಗಳ ಕಾಲ ಪುಣ್ಯ ಸಂಪಾದನೆ ಮಾಡಿದ್ರೆ ಎಷ್ಟಾಗ್ಬೋದು, ಅದು ಮಧ್ವಾಚಾರ್ಯರ ಗ್ರಂಥದ ವಾಕ್ಯ ಅಲ್ಲ, ಶಬ್ದ ಅಲ್ಲ, ಒಂದೇ ಒಂದು ಅಕ್ಷರವನ್ನು ಬರೆದ್ರೆ ಒಮ್ಮೆಲೆ ಅಷ್ಟೂ ಪುಣ್ಯ ಬಂದುಬಿಡತ್ತೆ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಂತಹ ಶ್ರೀಮದಾಚಾರ್ಯರ ಪ್ರತಿಯೊಂದು ಪದ, ಪ್ರತಿಯೊಂದು ಅಕ್ಷರವೂ ಕೂಡ ಅಷ್ಟು ಅಮೂಲ್ಯವಾಗಿರ್ತಕ್ಕಂತಹದ್ದು. ಅದನ್ನು ಮಧ್ವರಾಮಾಯಣ ಅಥವಾ ವಾಲ್ಮೀಕಿಗಳ ಅನೇಕ ಅಧ್ಯಾಯಗಳಲ್ಲಿ ಬಂದಿರುವಂತಹ, 68ಕ್ಕೂ ಹೆಚ್ಚಿನ ಅಧ್ಯಾಯಗಳಲ್ಲಿ ಬಂದಿರುವಂತಹ ಸುಂದರಕಾಂಡದ ಕಥೆಯನ್ನು ಕೇವಲ 50 ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರು ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ 7ನೆಯ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಸುಂದರಕಾಂಡದ ಕಥಾನಿರೂಪಣೆಯಾಗಿದೆ. ಇದನ್ನು ಶ್ರೀಮದಾಚಾರ್ಯರು ಹನುಮತ್ ಪ್ರತಿಯಾನಂ ಎಂಬುದಾಗಿ ಹೆಸರಿಸಿದ್ದಾರೆ ಅಂತ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಇದನ್ನು ತಿಳಿಸಿದ್ದಾರೆ. ಹನುಮಂತ ದೇವರು ಲಂಕೆಗೆ ಹೋಗಿ ಮರಳುವಂತಹ ಪ್ರಸಂಗ, ಆದ್ದರಿಂದ ಹನುಮತ್ ಪ್ರತಿಯಾನಂ ಅಂತ ಈ ಶೀರ್ಷಿಕೆಯ ಅಭಿಪ್ರಾಯವಾಗಿದೆ. ಇದನ್ನು ಸುಂದರಕಾಂಡ ಕಥಾ ನಿರ್ಣಯ, ಸುಂದರಕಾಂಡ ಕಥಾ ನಿರೂಪಣ ಅಂತಲೂ ಕರೀತಾರೆ. ಈ 50 ಶ್ಲೋಕಗಳಲ್ಲಿ ಮಧ್ವಾಚಾರ್ಯರು ಎಷ್ಟೋ ಸಂಶಯಗಳನ್ನು ಪರಿಹಾರ ಮಾಡಿದ್ದಾರೆ. ಕೇವಲ ಕಥೆಯನ್ನು ನಿರೂಪಣೆ ಮಾತ್ರ ಮಾಡಿದ್ದಲ್ಲ, ಹನುಮಂತ ದೇವರು ಹೇಗೆ ಹೋದರು, ಅಲ್ಲಿ ಏನು ಮಾಡಿದ್ರು, ಆಮೇಲೆ ಹಿಂತಿರುಗಿ ಬಂದರು, ಅಷ್ಟು ಮಾತ್ರ ಹೇಳಿಲ್ಲ. ಅದಕ್ಕಾದರೆ ನಾವು ವಾಲ್ಮೀಕಿ ರಾಮಾಯಣವೂ ಸಾಕು ನಮಗೆ, ಅದರಿಂದನೂ ನಮ್ಗೆ ಗೊತ್ತಾಗುತ್ತೆ ಅಭಿಪ್ರಾಯ. ಬೇರೆ ಬೇರೆ ಸ್ಕಾಂದ ಮುಂತಾದಂಥ ಪುರಾಣಗಳಲ್ಲೂ ಈ ವಿಚಾರಗಳು, ರಾಮಚಂದ್ರ ದೇವರ ಮಹಿಮೆ ಎಲ್ಲ ಬಂದಿದೆ. ಆದರೆ ಅನೇಕ ಸಂಶಯಗಳು ಬಂದಾಗ ಆ ಸಂಶಯಗಳನ್ನು ಮಧ್ವಾಚಾರ್ಯರು ಕೇವಲ ಒಂದೋ ಎರಡೋ ಪದಗಳಲ್ಲಿ, ಕೆಲವೊಮ್ಮೆ ಒಂದೊಂದು ವಾಕ್ಯಗಳಲ್ಲೇ ಅದನ್ನು ತಿಳಿಸಿ ಪರಿಹರಿಸಿದ್ದಾರೆ. ಇಂಥ ಒಂದು ಸಂಶಯ ಪರಿಹಾರಾತ್ಮಕವಾಗಿರತಕ್ಕಂತಹ ರಾಮಾಯಣದ ನಿರ್ಣಯಾತ್ಮಕವಾಗಿರತಕ್ಕಂತಹ ಗ್ರಂಥ, ಆದ್ದರಿಂದ ಮಧ್ವಾಚಾರ್ಯರ ಸುಂದರಕಾಂಡ ಕಥಾ ನಿರೂಪಣ ಎಂಬ 50 ಶ್ಲೋಕಾತ್ಮಕವಾದ ಈ ಗ್ರಂಥ ಅಭಿಪ್ರಾಯ ದೃಷ್ಟಿಯಿಂದ, ನಿರ್ಣಯ ದೃಷ್ಟಿಯಿಂದ ಹಾಗೂ ಸರಳವಾಗಿ ಪಾರಾಯಣ ದೃಷ್ಟಿಯಿಂದ ನೋಡಿದ್ರೆ ಬಹಳ ಮಹತ್ತರವಾದದ್ದು. 50 ಶ್ಲೋಕ, ಆದ್ದರಿಂದ ನಾವು 10 ನಿಮಿಷದ ಒಳಗಡೆ, 5ರಿಂದ 10 ನಿಮಿಷದ ಒಳಗಡೆ ಇದನ್ನು ಪಾರಾಯಣ ಮಾಡೂ ಮುಗಿಸಬಹುದು. ಅಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥ ಈ ಸುಂದರಕಾಂಡ ಕಥಾ ನಿರೂಪಣ ಅಥವಾ ಮಧ್ವರಾಮಾಯಣ ಎಂಬ ಗ್ರಂಥವಾಗಿದೆ. ಹನುಮಂತ ದೇವರು ಮೊದಲು ಮಹೇಂದ್ರ ಪರ್ವತದಿಂದ ಆಕಾಶದಲ್ಲಿ ಹಾರಿ ಲಂಕಾಪಟ್ಟಣದ ಕಡೆಗೆ ಹೊರಡ್ತಾರೆ. ಜಾಂಬವಂತ ಮುಂತಾದವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗೆ ಓಗೊಟ್ಟು ಸುಗ್ರೀವನಿಗೂ ಕೂಡ ಕೆಲಸ ಮಾಡಿಕೊಡಬೇಕು ಅನ್ನುವ ಉದ್ದೇಶದಿಂದ, ಮೂಲ ಉದ್ದೇಶ ರಾಮಚಂದ್ರ ದೇವರ ಸೇವೆ ಮಾಡಬೇಕು ಅಂತ, ಸೀತಾದೇವಿಯ ದರ್ಶನ ಪಡಿಬೇಕು ಅಂತ. ಅದಕ್ಕೆ ಸಹಕಾರಿಯಾಗಿ ಸುಗ್ರೀವನಿಗೂ ಒಳ್ಳೆಯ ಹೆಸರು ತಂದುಕೊಡಬೇಕು ರಾಜನಿಗೆ, ಜಾಂಬವಂತ ಮುಂತಾದಂಥ ಹಿರಿಯರ ಪ್ರಾರ್ಥನೆಯನ್ನು ಕೂಡ ಮನ್ನಿಸಬೇಕು. ಈ ಎಲ್ಲ ಉದ್ದೇಶದಿಂದ ಹನುಮಂತ ದೇವರು ಮಹೇಂದ್ರ ಪರ್ವತದಿಂದ ಆಕಾಶಕ್ಕೆ ಹಾರಿ ಲಂಕಾಪಟ್ಟಣದ ಕಡೆಗೆ ಹೊರಟಿದ್ದಾರೆ. ಶ್ರೀಮದಾಚಾರ್ಯರು ಅದನ್ನು ನಿರೂಪಣೆ ಮಾಡ್ತಾ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ
सर्वेश्वराय बलवीर्य महार्णवाय नत्वा लिलंघैषुररणव मुत्पपात निष्पीड्यतम गिरिवरम पवनस्य सूनुहु ಎಂಬುದಾಗಿ ರಾಮಚಂದ್ರ ದೇವರನ್ನು ಪ್ರಾರ್ಥಿಸಿ ಹನುಮಂತ ದೇವರು ಮುಂದೆ ನಡೆದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಹನುಮಂತ ದೇವರು ಹೇಗೆ ನೆರವೇರಿಸಿದ್ದಾರೆ ಅಂತ ಹೇಳ್ತಾ ಒಂದಿಷ್ಟು ವಿಶೇಷಣಗಳನ್ನು, ಅಡ್ಜೆಕ್ಟಿವ್ಸ್ನ ರಾಮಚಂದ್ರ ದೇವರಿಗೆ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ನಿಲಂಘೈಷು ಅರ್ಣವಂ ಉತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು ಅಂತ. ಆ ರಾಮಚಂದ್ರ ದೇವರು ಐಶ್ವರ್ಯಾದಿ ಷಡ್ಗುಣಗಳಿಂದ ಕೂಡಿದ್ದಾರೆ ಅಂತ ಹೇಳಿ, ಸುವಿಸ್ತೃತ ಷಡ್ಗುಣಾಯ, ಐಶ್ವರ್ಯಾದಿ ಷಡ್ಗುಣಗಳಿಂದ ಕೂಡಿರ್ತಕ್ಕಂಥವರು ಅಂತ ಹೇಳಿ ಪುನಃ ಎರಡನೇ ಸಾಲಿನಲ್ಲಿ ಮಧ್ವಾಚಾರ್ಯರು ಬಲವೀರ್ಯ ಮಹಾರ್ಣವಾಯ ಅಂತ ಹೇಳ್ತಾರೆ. ಬಲವೀರ್ಯಗಳಿಗೆ ಸಾಗರನಂತೆ ಇದ್ದಾನೆ ಶ್ರೀರಾಮಚಂದ್ರ ಅಂತ. ಅಂಥ ರಾಮಚಂದ್ರನನ್ನು ನಮಸ್ಕರಿಸಿ ಹನುಮಂತ ದೇವರು ಮುಂದೆ ಹೊರಟರು. ಅಲ್ಲ, ಷಡ್ಗುಣಗಳಲ್ಲಿ ಬಲವೀರ್ಯ ಇದು ಸೇರುತ್ತೆ, ಮತ್ತೆ ತಿರ್ಗಾ ಬಲವೀರ್ಯ ಮಹಾರ್ಣವಾಯ, ಬಲವೀರ್ಯಗಳಿಂದ ಸಾಗರದಂತೆ ಇರುವಂಥವನು ರಾಮಚಂದ್ರ ಅಂತ ಮತ್ತೆ ಯಾಕೆ ಹೇಳಬೇಕಾಗಿತ್ತು? ಷಡ್ಗುಣ ಅಂತ ಹೇಳಿದ್ರೆ ಅದು ಬಂತಲ್ಲ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ. ಮಧ್ವಾಚಾರ್ಯರು ರಿಪಿಟೇಷನ್, ಒಂದು ಷಡ್ಗುಣಗಳಿಂದ ಕೂಡಿರ್ತಕ್ಕಂಥವನು ಹನುಮ ರಾಮಚಂದ್ರ ದೇವರು ಅಂತ ಹೇಳಿ, ಬಲವೀರ್ಯಗಳಿಂದಲೂ ಸಾಗರದಂತೆ ಇದ್ದಾನೆ ರಾಮಚಂದ್ರ ಅಂತ ಹೇಳ್ತಾ ರಿಪೀಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ವಾಸ್ತವಿಕವಾಗಿ ಹಾಗಲ್ಲ. ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬಲ ವೀರ್ಯ ಸರ್ವೇಶ್ವರತ್ವ ಈ ಮೂರೂ ಗುಣಗಳು, ಬರೀ ಬಲವೀರ್ಯ ಅಲ್ಲ, ಬಲ ವೀರ್ಯ ಸರ್ವೇಶ್ವರತ್ವ, ಐಶ್ವರ್ಯ ಅಂದರೆ ಈಶ್ವರತ್ವ, ಈ ಮೂರೂ ಕೂಡ ಷಡ್ಗುಣಗಳಲ್ಲಿ ಸೇರಿದೆ. ಇಷ್ಟಿತ್ತು ಮತ್ತೆ ತಿರ್ಗ ಹೇಳಿದ್ರಿಂದ ಪ್ರಬಲರಾಗಿರ್ತಕ್ಕಂಥ ಯಾರು ರಾಕ್ಷಸರಿದ್ದಾರೆ ಅವರ ನಗರಕ್ಕೆ ಹನುಮಂತ ದೇವರು ಹೋಗ್ತಾ ಇದ್ದಾರೆ. ಆ ಲಂಕಾಪಟ್ಟಣವನ್ನು ಅಷ್ಟು ಸುಲಭವಾಗಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಏನಾದರೂ ವಿಶೇಷವಾಗಿ, ವಿಶೇಷವಾದಂತಹ ಬಲ, ವಿಶೇಷವಾದ ವೀರ್ಯ, ವಿಶೇಷವಾಗಿರ್ತಕ್ಕಂಥ ಸರ್ವೇಶ್ವರತ್ವ ಯಾರಲ್ಲಿದೆಯೋ ಅವರ ಅನುಗ್ರಹ ಇದ್ದರೆ ಮಾತ್ರ ಅಲ್ಲಿ ಒಳಗಡೆ ಪ್ರವೇಶ ಪಡೀಲಿಕ್ಕೆ ಸಾಧ್ಯ. ಹೊರತಾಗಿ ಹೋಗಿ ನೋಡ್ಕೊಂಬರೋದಿರಲಿ, ಒಳಗೆ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಯಾರಿಗೆ ಸರ್ವೇಶ್ವರತ್ವ, ಬಲ, ವೀರ್ಯ ಇವುಗಳು ಇದೆಯೋ ಅವರ ಅನುಗ್ರಹಕ್ಕೆ ವಿಶೇಷವಾಗಿ ಹನುಮಂತ ದೇವರು ಪಾತ್ರರಾಗಿದ್ದಾರೆ. ಆದ್ದರಿಂದ ಹನುಮಂತ ದೇವರು ಅಲ್ಲಿ ಹೋಗಿ ಸಾಧಿಸ್ಕೊಂಡು ಬರ್ತಾರೆ ಅನ್ನೋ ಹಿಂಟನ್ನು ಮೊದಲೇ ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಮಧ್ವಾಚಾರ್ಯರು ಸುಮ್ಮ ಸುಮ್ಮನೆ ಬಳಸಲಿಲ್ಲ. ಷಡ್ಗುಣಗಳಿಂದ ಪೂರ್ಣನಾಗಿರ್ತಕ್ಕಂತಹ ರಾಮಚಂದ್ರ ದೇವರನ್ನ ಸರ್ವೇಶ್ವರತ್ವ, ಬಲ, ವೀರ್ಯ ಮುಂತಾದ ಗುಣಗಳಿಂದ ಸಾಗರದಂತೆ ಇರುವಂತಹ ರಾಮಚಂದ್ರ ದೇವರನ್ನ ಹನುಮಂತ ದೇವರು ನಮಸ್ಕಾರ ಮಾಡಿ ಹೋದರು. ಷಡ್ಗುಣಗಳಿಂದ ಕೂಡಿದ್ದಾನೆ ರಾಮ, ಹೌದು. ಆ ಷಡ್ಗುಣಗಳಲ್ಲೂ ಹನುಮಂತ ದೇವರಿಗೆ ಈಗ ಪ್ರಕೃತ ಬೇಕಾಗಿರ್ತಕ್ಕಂತಹ ಸರ್ವೇಶ್ವರತ್ವ, ಬಲ, ವೀರ್ಯ ಇವುಗಳು ರಾಮಚಂದ್ರನಲ್ಲಿ ಸಾಗರದಂತೆ ಡೆನ್ಸ್ ಆಗಿದೆ, ಬೇಕಾದಷ್ಟಿದೆ, ವಿಸ್ತಾರವಾಗಿದೆ, ಅನಂತವಾಗಿದೆ. ಅದನ್ನು ಅವನ ಅನುಗ್ರಹದಿಂದ ಪಡೆದವನು ಹನುಮಂತ. ಆದ್ದರಿಂದ ಅವನ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಿರೋದ್ರಿಂದ ಬೇರೆ ಯಾರಿಗೂ ಆಗದೇ ಇರ್ತಕ್ಕಂಥ ಕೆಲಸನ ಹನುಮಂತ ದೇವರು ಈಗ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತ ಅವರು ಅದನ್ನು ಮಾಡೇ ಮಾಡ್ತಾರೆ ಅನ್ನೋ ಹಿಂಟನ್ನು ಸಾಧಿಸಿಕೊಂಡು ಬರ್ತಾರೆ ಅನ್ನೋದನ್ನು ಕೊಡಬೇಕಾಗಿದೆ, ತಿಳಿಸ್ಬೇಕಾಗಿದೆ ಭಕ್ತವೃಂದಕ್ಕೆ. ಅದಕ್ಕೋಸ್ಕರ ಮಧ್ವಾಚಾರ್ಯರು ಮತ್ತೆ ತಿರ್ಗಾ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ಅಂತ ಹೇಳಿದ್ದಾರೆ ಅಂತ. ಹೀಗೆ ಬಹಳ ಸುಂದರವಾಗಿ ಮಧ್ವಾಚಾರ್ಯರ ಪ್ರತಿಯೊಂದು ಶಬ್ದಗಳಲ್ಲಿ ಅಷ್ಟೊಂದು ಅರ್ಥ ಇದೆ ಅನ್ನೋದನ್ನು ನಾವು ವ್ಯಾಖ್ಯಾನಗಳಿಂದ ತಿಳಿಬಹುದಾಗಿದೆ. ವಾದಿರಾಜರು ಈ ವಿಷಯವನ್ನು ತಿಳಿಸ್ಕೊಡ್ತಾರೆ. ಹೀಗೆ ಹನುಮಂತ ದೇವರು ಅದಕ್ಕೆ ಜ್ಞಾನೆ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೋಚನಾನ್ಯೋ ಹನುಮತ್ ಸಮಾನಃ ಅಂತ ಹೇಳ್ತೀವಿ. ಎಲ್ಲದರಲ್ಲೂ ಹನುಮಂತನಿಗೆ ಸಮಾನನಾಗಿರ್ತಕ್ಕಂಥವನು ಯಾರೂ ಇಲ್ಲ. ಯಾಕೆ ಅಂದರೆ ಹನುಮಂತ ದೇವರು ಯಾರ ಶಿಷ್ಯ, ಯಾರ ಅನುಗ್ರಹಕ್ಕೆ ಪಾತ್ರರಾದವ ಅಂದರೆ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ರಾಮಾಯ.
ಅಂಥ ರಾಮಚಂದ್ರ ದೇವರು ಅವರ ಅನುಗ್ರಹಕ್ಕೆ ಇವನು ಪಾತ್ರನಾಗಿದ್ದಾನಾದ್ರಿಂದ ಅಂಥವರಿಗೆ ನಮಸ್ಕರಿಸಿ ಅವರ ಅನುಗ್ರಹ ಪಡೆದು ಮುಂದೆ ಹನುಮಂತ ದೇವರು ಹೊರಟಿದ್ದಾರೆ ಅನ್ನೋದನ್ನು ತಿಳಿಸುವ ಉದ್ದೇಶದಿಂದ ಮಧ್ವಾಚಾರ್ಯರು ಇಲ್ಲಿ ಪುನಃ ಮೂರು ಗುಣಗಳನ್ನು ರಿಪಿಟೇಷನ್ ಥರ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಹನುಮಂತ ದೇವರು ಮುಂದೆ ಹೊರಟರು. ಮಧ್ಯದಲ್ಲಿ ಹಿಮಾಲಯನ ಮಗನಾಗಿರ್ತಕ್ಕಂತಹ ಮೈನಾಕ ಅನ್ನೋ ಪರ್ವತ ಸಿಗುತ್ತಾನೆ. ಅವನು ಸಮುದ್ರದ ಒಳಗಡೆಗೆ ಬಚ್ಚಿಟ್ಕೊಂಡಿರ್ತಾನೆ ಇಂದ್ರನಿಗೆ ಹೆದರಿ. ಹಿಂದೆ ಬೆಟ್ಟಗಳಿಗೆಲ್ಲ ಬೇಕಾದಷ್ಟು ರೆಕ್ಕೆಗಳಿತ್ತಂತೆ, ಅದು ಎಲ್ಲಿ ಬೇಕೋ ಅಲ್ಲಿ ಹಾರ್ಕೊಂಡು ಹೋಗೋದು, ಯಾವುದೋ ಹಳ್ಳಿನಲ್ಲಿ ಹೋಗಿ ಕೂತ್ಕೊಳ್ಳೋದು, ಹಳ್ಳಿನಲ್ಲಿ ಇರೋರೆಲ್ಲ ಅಲ್ಲೇ ಚಟ್ನಿ ಆಗಿ ಹೋಗ್ತಾ ಇದ್ರು. ಆವಾಗ ಎಲ್ಲ ಬೆಟ್ಟಗಳು ಪ್ರಾರ್ಥನೆ ಮಾಡಿದಾಗ ಇಂದ್ರದೇವರು ವಜ್ರಾಯುಧ ತಗೊಂಡು ಬಂದು ಎಲ್ಲ ಬೆಟ್ಟಗಳ ಎಲ್ಲ ಜನರು ಪ್ರಾರ್ಥನೆ ಮಾಡಿದಾಗ ಬೆಟ್ಟಗಳ ರೆಕ್ಕೆಯನ್ನು ಕತ್ತರಿಸ್ಬೇಕು ಅಂತ ಇಂದ್ರದೇವರು ವಜ್ರಾಯುಧ ತಂದರು, ಎಲ್ಲ ಕತ್ತರಿಸಿದ್ರತ್ತೆ. ಅಂಥ ಸಂದರ್ಭದಲ್ಲಿ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಆ ವಾಯು ಬಹಳ ಬಲವಾಗಿ ಬೀಸಿದ್ರಿಂದ ಅವನ ಅನುಗ್ರಹದಿಂದ ಈ ಮೈನಾಕ ಮಾತ್ರ ತಪ್ಪಿಸ್ಕೊಂಡು ಬಂದು ಸಮುದ್ರದ ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ದಂತೆ. ಆದ್ದರಿಂದ ಇಂದ್ರನ ಕಣ್ಣಿಗೆ ಬೀಳಲಿಲ್ಲ, ಆದ್ದರಿಂದ ಇಂದ್ರ ಅವನ ರೆಕ್ಕೆಯನ್ನು ಕತ್ತರಿಸದೇ ಇಟ್ಟಿದ್ದ. ಹಾಗಾದರೆ ಯಾರ ರೆಕ್ಕೆಗಳು ಕತ್ತರಿಸಿಕೊಳ್ಳದೆ ಹಾಗೇ ಉಳಿಯಿತೋ, ಯಾರ ಅನುಗ್ರಹದಿಂದ ಆಯಿತು? ಆ ಮರುದ್ದೇವರ ವಾಯುದೇವರ ಅನುಗ್ರಹದಿಂದ. ಆದ್ದರಿಂದ ವಾಯುದೇವರ ಮಗ ಬರ್ತಾ ಇದ್ದಾನೆ, ಅವನಿಗಾದರೂ ಒಂದು ಸ್ವಲ್ಪ ಉಪಕಾರವನ್ನು ನಾನು ಪ್ರತ್ಯುಪಕಾರವನ್ನು ಮಾಡಿ ನಾನು ನನ್ನ ಒಂದು ಕೃತಜ್ಞತೆಯನ್ನು ತೋರಿಸೋಣ ಅಂತ ಹೇಳಿ ಮೈನಾಕ ಪರ್ವತ ಮೇಲೆ ಬಂದಿದ್ದಾನೆ. ಆದರೆ ಹನುಮಂತ ದೇವರು ನಿರಾಕರಿಸಿದ್ದಾರೆ. ನಾನು ಕೂತ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಮುಂದೆ ಹೋಗಪ್ಪ ಅಂತ ಹೇಳಿದ್ರೆ ಹನುಮಂತ ದೇವರು ಮಾತ್ರ ಅದನ್ನು ಒಪ್ಕೊಳ್ಳೇ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡಬೇಕಾದ್ರೆ ಮಾಡ್ತಾ ಇರೋದೇ ಭಗವಂತನ ಸೇವೆ. ಆ ಸೇವೆಯನ್ನು ಆ ಸೇವೆಯಲ್ಲಿ ನಾವು ಎಷ್ಟು ಪರಿಶ್ರಮವನ್ನು ಪಡ್ತೇವೋ, ಎಷ್ಟು ಇನ್ವಾಲ್ವ್ಮೆಂಟ್, ಎಷ್ಟು ಆಸಕ್ತಿ, ಎಷ್ಟು ನಮ್ಮ ಜವಾಬ್ದಾರಿ ಹಾಗೂ ಆಸ್ಥೆಯನ್ನು ತೋರಿಸ್ತೇವೋ ಅಷ್ಟೇ ಒಳ್ಳೆಯದು. ಸೇವೆ ಮಾಡಬೇಕಾದ್ರೆ ಮತ್ತೆ ತಿರ್ಗಾ ತಿರುಪತಿಯ ಬೆಟ್ಟ ಹತ್ತಬೇಕು ಅಂತ ಹೋಗೋದು. ಆದರೆ ಮಧ್ಯದಲ್ಲಿ ಯಾರಾದರೂ ಅಯ್ಯೋ ನನ್ನ ಎತ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಳ್ಳೋದು ಏನು ಪ್ರಯೋಜನ? ಬೆಟ್ಟ ಹತ್ತಬೇಕು ಅಂತಲೇ ಉದ್ದೇಶದಿಂದ ಹೊರಟು ಮತ್ತೆ ತಿರ್ಗಾ ನನಗೆ ವಿಶ್ರಾಂತಿ ಬೇಕು, ನನಗೆ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಬೇಕು ಅಂತ ಅಪೇಕ್ಷೆ ಪಟ್ಟರೆ ಆ ಸೇವೆಯಲ್ಲಿ ಅರ್ಥವೇ ಇಲ್ಲ ಅಂತಾಗತ್ತೆ. ಹಾಗೆ ಹನುಮಂತ ದೇವರು, ನಾನು ಹೊರಟಿರೋದು ಸೀತಾಮಾತೆಯನ್ನು ಕಂಡು ಬಂದು ರಾಮಚಂದ್ರ ದೇವರಿಗೆ ತಿಳಿಸಿ ಅವರ ಸೇವೆಯನ್ನು ಮಾಡಬೇಕು ಅಂತ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ಪಡ್ಕೊಂಡು ಮುಂದೆ ಹೊರಟ್ರೆ ಸೇವೆಗೆ ಯಾವ ಬೆಲೆ ಇಲ್ಲ ಅಂತಾಗತ್ತೆ, ಆ ಸೇವೆಯಲ್ಲಿ ಶ್ರದ್ಧೆ ಕಡಿಮೆ ಆಯಿತು ಅಂತಾಗತ್ತೆ. ಹೀಗಾಗಿ ಹನುಮಂತ ದೇವರು ಅದನ್ನು ಒಪ್ಕೊಳ್ಳಿಲ್ಲ. ನಾವು ಅಷ್ಟೇ ಭಗವಂತನ ಸೇವೆಯನ್ನು ಮಾಡಬೇಕಾದ್ರೆ, ಭಗವಂತನ ಕೈಂಕರ್ಯವನ್ನು ಮಾಡಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ, ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳೋಣ, ಏನು ಪರವಾಗಿಲ್ಲ, ಒಂದಿಷ್ಟು ಎಲ್ಲ ಒಂದಿಷ್ಟು ಐಷಾರಾಮ ಒಂದು ಎಲ್ಲ ವ್ಯವಸ್ಥೆಗಳನ್ನು ಅಪೇಕ್ಷೆ ಪಡೋಣ ಅಂತ ಇರಬಾರ್ದು. ಹಾಗಿದ್ದರೆ ಅವಾಗ ಸೇವೆಗೆ ಅರ್ಥವೇ ಇಲ್ಲ ಅಂತಾಗತ್ತೆ, ನಿರರ್ಥಕವಾಗಿರ್ತಕ್ಕಂಥ ಸೇವೆ ಆಗಿಬಿಡುತ್ತೆ. ಸೇವೆ ಅಂದ್ರೇ ಅದರಲ್ಲಿ ಆಸ್ಥೆ, ಆಸಕ್ತಿ, ಮುತುವರ್ಜಿ, ವಿಶೇಷವಾದ ಪರಿಶ್ರಮ ಇವೆಲ್ಲ ಇರಬೇಕು, ಬೇರೆ ಇನ್ಯಾವ ಕಡೆಯೂ ಗಮನ ಹೋಗಬಾರ್ದು. ಅದನ್ನು ಹನುಮಂತ ದೇವರು ತಾವೇ ಮಾಡುವುದರ ಮೂಲಕ ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಹೇಗೆ ಹನುಮಂತ ದೇವರಿಗೆ ಯಾವ ವಿಶ್ರಾಂತಿ ಬೇಕಾಗೂ ಇರಲಿಲ್ಲ ವಾಸ್ತವಿಕವಾಗಿ, ಅಥವಾ ಅವರು ವಿಶ್ರಾಂತಿ ಪಡ್ಕೊಂಡು ಹೋದರೆ ಯಾರನ್ನ ಕೇಳೋರು ಯಾರು ಇರಲಿಲ್ಲ, ಕೆಲಸ ಮಾಡ್ಕೊಂಡು ಬರಬೇಕಾಗಿತ್ತು ಅಷ್ಟೇ, ನೀನು ಮಧ್ಯೆ ಕೂತ್ಕೊಂಡು ಹೋದೆಯೇ ಇಲ್ವಾ ಅಂತ ಕೇಳೋರು ಯಾರು ಇರಲಿಲ್ಲ. ಆದರೂ ಭಗವಂತನ ಸೇವೆಯನ್ನು ಮಾಡಬೇಕಾದ್ರೆ ನಾವು ಮಧ್ಯದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳೋದು ಅಥವಾ ಬೇರೆ ಬೇರೆ ಫೆಸಿಲಿಟೀಸ್ಗಳನ್ನು ಅಪೇಕ್ಷೆ ಪಡೋದು ಇದೆಲ್ಲ ಮಾಡಬಾರ್ದು ಅನ್ನೋ ಸಂದೇಶವನ್ನು ಬಹಳ ವಿಶೇಷವಾಗಿ ಹನುಮಂತ ದೇವರು ತಮ್ಮ ಚಾರುಚರ್ಯೆಯ ಮೂಲಕ, ತಮ್ಮ ಕರ್ತವ್ಯ ನಿಷ್ಠೆಯ ಮೂಲಕ ನಮಗೆ ತಿಳಿಸಿಕೊಟ್ರು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಹೀಗೆ ಅವರು ಅದನ್ನು ತಿರಸ್ಕರಿಸಿ ಹೈಮೋಗಿರಿ ಪವನಜಸ್ಸು ವಿಶ್ರಮಾರ್ಥಂ ಉದ್ಭಿತ್ಯ ವಾರಿಧಿಂ ಅವರ್ಧದ ಅನೇಕ ಸಾನುಹು, ಸಮುದ್ರವನ್ನೆಲ್ಲ ಎಲ್ಲ ಅಲೆಗಳನ್ನು ದಾಟಿಕೊಂಡು ಓಡೋಡು ಓಡೋಡು ಬರ್ತಾನಂತೆ ಹನುಮಂತ ದೇವರ ಸೇವೆ ಮಾಡಬೇಕು ಅಂತ ಮೈನಾಕ ಪರ್ವತ. ಆದರೆ ನೈವಾತ್ರ ವಿಶ್ರಮಣ ಮೈಚ್ಛದ ನಿಶ್ರಮೋಸೌ, ನೈವಾತ್ರ ಇಲ್ಲವೇ ಇಲ್ಲ, ಖಂಡಿತ ಬೇಡ ಅಂಥೇಳಿ ಅವನು ಅಷ್ಟೇ ಪೊಲೈಟಾಗಿ ಅದನ್ನು ತಿರಸ್ಕರಿಸಿ ಹನುಮಂತ ದೇವರು ಮುಂದೆ ಹೊರಟಿದ್ದಾರೆ ಅಂತ.
ಹೀಗೆ ಅಷ್ಟೂ ಅಲ್ಲದೆ ಇನ್ನೂ ಒಂದು ಕಾರಣ ಹೇಳ್ತಾರೆ. ಒಂದು ಹನುಮಂತ ದೇವರಿಗೆ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಆದ್ದರಿಂದ ಮಧ್ಯದಲ್ಲಿ ಶ್ರಮವನ್ನು ಪರಿಹರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಎರಡನೇದು ಅವಶ್ಯಕತೆಯೂ ಇರಲಿಲ್ಲ ಅಂತ. ನಿಸ್ಸೀಮ ಪೌರುಷ ಬಲಸ್ಯ ಕುತಃಶ್ರಮೋಸ್ಯ ಅಂತ ಶ್ರೀಮದಾಚಾರ್ಯರು. ನಿಸ್ಸೀಮವಾಗಿರ್ತಕ್ಕಂತಹ ಪೌರುಷ ಬಲ ಎಲ್ಲ ಇರುವಂತಹ ಅಪರಿಮಿತವಾಗಿರ್ತಕ್ಕಂಥ ಪೌರುಷ ಬಲ ಶಕ್ತಿ ಇವೆಲ್ಲ ಇರುವಂಥ ಹನುಮಂತ ದೇವರಿಗೆ ಶ್ರಮ ಆದರೆ ತಾನೇ ಶ್ರಮ ಪರಿಹರಿಸ್ಕೊಳ್ಬೇಕು ಅಂತ. ವಿಶ್ರಾಂತಿ ಯಾವಾಗ ಪಡ್ಕೊಳ್ಬೇಕು? ಶ್ರಮ ಆದರೆ ಆವಾಗ ಆ ಶ್ರಮ ಪರಿಹರಿಸ್ಕೊಳ್ಳಿಕ್ಕೆ ನಾವು ಕೂತ್ಕೊಳ್ಬೇಕು, ನೀರು ಕುಡಿಬೇಕು, ಸ್ವಲ್ಪ ಹೊತ್ತು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಪಡ್ಕೊಳ್ಬೇಕು. ಶ್ರಮವೇ ಆಗದೇ ಇರತಕ್ಕಂಥವ್ರು, ಶ್ರಮ ಆಗಿದ್ದಿದ್ರೆ ಅವರು ಎಲ್ಲ ಜೀವರಾಶಿಯೊಳಗಡೆ ಅನಂತ ಜೀವರಾಶಿಯಲ್ಲಿ ಪ್ರತಿ ದಿವಸವೂ ಕೂಡ ಇದ್ದು ನಮ್ಮಲ್ಲಿ ಹಂಸಸ್ವಾಹಂ ಸ್ವಾಹ ಅಂತ ಬೇರೆ ಬೇರೆ ರೀತಿ ಅವರವರ ಯೋಗ್ಯತಾನುಸಾರವಾದಂತಹ ಜಪವನ್ನು ಮಾಡ್ತಾ, ಅಜಪಾ ಗಾಯತ್ರಿ ಅಂತ ಕರಿತೀವಿ, ಅಂತಹ ಜಪವನ್ನು ಮಾಡಿ ಅದು ರಾಮಚಂದ್ರ ದೇವರಿಗೆ ಎವ್ರಿ ಸೆಕೆಂಡ್ 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 ಅದನ್ನು ಸಮರ್ಪಣೆ ಮಾಡಿ ಅದರ ಪುಣ್ಯ ನಮಗೆ ತಂದು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಶ್ರಮ ಆಗೋದಾಗಿದ್ದರೆ ಅನಂತ ಜೀವರಾಶಿಯಲ್ಲಿ ವಾಯುದೇವರು ಇದ್ದುಕೊಂಡು ಈ ಜಪ ಮಾಡಬೇಕಾದ್ರೆ ಶ್ರಮ ಆಗಬೇಕಾಗಿತ್ತು. ಅದೇ ಆಗದೆ ಇರತಕ್ಕಂಥವ್ರಿಗೆ ಏನೋ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಅದು ದೊಡ್ಡ ಶ್ರಮವೇ. ನಿಸ್ಸೀಮ ಪೌರುಷ ಬಲಸ್ಯ ಕೃತಶ್ರಮಸ್ಯ, ಅವನಿಗೆ ಹೇಗ್ರಿ ಶ್ರಮ ಆಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಶ್ರಮ ಆಗೇ ಇರಲಿಲ್ಲ, ಆದ್ರಿಂದನೂ ಬೇಕಾಗಲಿಲ್ಲ. ಎರಡನೇದು ರಾಮಚಂದ್ರ ದೇವರ ಸೇವೆ ಮಾಡ್ತಾ ಇದ್ದೀನಿ ಆದ್ರಿಂದನೂ ಶ್ರಮ ಪರಿಹರಿಸಿಕೊಳ್ಳುವಂತಹ ಗೋಜಿಗೆ ಹೋಗಲಿಲ್ಲ. ಈ ಎರಡು ಕಾರಣಗಳನ್ನು ಕೊಟ್ಟು ಮಧ್ವಾಚಾರ್ಯರು ಹನುಮಂತ ದೇವರ ಮಹಿಮೆಯನ್ನು ಎತ್ತಿ ಹಿಡಿತಾರೆ. ಹೀಗೆ ಇಂಥ ವಿಶಿಷ್ಟವಾಗಿರ್ತಕ್ಕಂತಹ ತಮ್ಮ ನಡೆಯ ಮೂಲಕ ಹನುಮಂತ ದೇವರು ಎಂಥ ಅಮೂಲ್ಯವಾದಂಥ ಸಂದೇಶಗಳನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ರಾವಣನಿಗೋಸ್ಕರ ಕೆಲಸ ಮಾಡ್ತಾ ಇದ್ದಂಥವ್ರು ಎಷ್ಟೋ ಜನ ಇದ್ದರು. ಸಮುದ್ರದ ಮಧ್ಯದಲ್ಲೂ ಕೂಡ ರಾವಣನಿಗೆ ಹೆದರಿ ಅವನ ಆಜ್ಞೆಗೆ ಒಗೊಟ್ಟು ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಲಂಕಾಪಟ್ಟಣದ ಸೇಫ್ ಗಾರ್ಡು, ಪ್ರೊಟೆಕ್ಷನ್ನನ್ನು, ಸಂರಕ್ಷಣೆಯನ್ನು ಅನೇಕ ಜನರು ಮಾಡ್ತಾ ಇದ್ರಂತೆ. ರಾಕ್ಷಸರು, ದೈತ್ಯರು ಬೇಕಾದಷ್ಟಿನ. ಅವರಲ್ಲಿ ಕದ್ರು ಅನ್ನುವಳು ಒಬ್ಬಳು, ನಾಗ ದೇವತೆಯ ಮಾತೆ, ತಾಯಿಯವಳು. ಅವಳು ಕೂಡ ಹನುಮಂತ ದೇವರನ್ನ ನುಂಗಬೇಕು ಅಂತ ನೋಡಿ ಹಾಕ್ತಾಳೆ, ಆದರೆ ಏನೂ ಆಗೋದಿಲ್ಲ. ಮುಂದೆ ಸಿಂಹಿಕಾ ಅನ್ನುವಳು ಅದೇ ರೀತಿಯಾಗಿ ತನ್ನ ನೆರಳಿನಿಂದಲೇ ಎಲ್ಲರನ್ನೂ ಸೆಳಿತಾ ಇದ್ಲಂತೆ. ಅವಳ ನೆರಳಿಗೆ ಯಾರು ಬಿದ್ದರೂ ಅದು ಅವಳು ಬಲಿಪಶು ಅಂತ ಅವಳಿಗೆ ವರ ಇತ್ತು. ಆ ರೀತಿಯಾದಂತಹ ಬ್ರಹ್ಮದೇವರ ವರವನ್ನು ಪಡೆದುಕೊಂಡು ಅವಳು ನೆರಳಿನಿಂದಲೇ ಹನುಮಂತ ದೇವರನ್ನ ಎಳಿಬೇಕು ಅಂತ ನೋಡ್ತಾಳೆ, ಅವಳೂ ಸೋತು ಹೋಗ್ತಾಳೆ. ಹೀಗೆ ಎಲ್ಲ ವಿಘ್ನಗಳನ್ನು ದಾಟಿಕೊಂಡು ಬಹಳ ಸಕ್ಸಸ್ಫುಲ್ಲಾಗಿ ಹನುಮಂತ ದೇವರು ಮುಂದೆ ಲಂಕಾಪಟ್ಟಣದ ಲಂಬೇಸ ಲಂಬ ಶಿಖರೆ ನಿಪಪಾತ ಲಂಕಾಂ, ಆ ಲಂಕಾಪಟ್ಟಣದ ಮುಖ್ಯ ದ್ವಾರಕ್ಕೆ ಬಂದಿದ್ದಾರೆ. ಅಲ್ಲಿ ಲಂಕಾಧಿ ದೇವತೆ ಅವಳು ತಡಿತಾಳೆ, ಒಳಗೆ ಹೋಗಕ್ಕೆ ನಾನು ಬಿಡೋದಿಲ್ಲ, ಯಾರು ನೀನು? ಅವಳ ಜೊತೆಗೂ ಯುದ್ಧ ಮಾಡಿ ಅವಳನ್ನು ಕೂಡ ಕೊನೆಗೆ ಸೋಲಿಸಿ ಅವಳೇ ಸ್ವತಃ ಅವಾಗ ಹೇಳ್ತಾಳೆ, ನನಗೆ ಹಿಂದೆನೇ ಹೇಳಿದ್ರಪ್ಪ, ಈ ಬ್ರಹ್ಮದೇವರ ಒಂದು ಮಾತೆ ನನಗೆ ಇವಾಗ ನೆನಪಾಗ್ತಾ ಇದೆ. ಯಾವಾಗ ಒಂದು ಕೋತಿ ಬಂದು, ಸಾಮಾನ್ಯ ಒಂದು ಪ್ರಾಣಿ ಬಂದು ನಿಮ್ಮನ್ನು ಸೋಲಿಸಿ ಲಂಕಾಪಟ್ಟಣದೊಳಗೆ ಹೋಯ್ತೋ ಅವತ್ತೇ ಲಂಕಾಪಟ್ಟಣದ ಸರ್ವನಾಶ ಶುರು ಆಯಿತು ಅಂತ ಇಟ್ಕೋ ಅಂತ ಹೇಳಿದರು. ಆಯಿತು ಹೋಗಪ್ಪ, ಇನ್ನೇನು ಮಾಡಲಿಕ್ಕಾಗತ್ತೆ ಅಂಥೇಳಿ ಅವಳು ಸೋತು ಕೊನೆಗೆ ಅವಳೇ ಅನುಮತಿಯನ್ನು ಕೊಟ್ಟು ಹನುಮಂತ ಒಳಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಹೀಗೆ ಹನುಮಂತ ದೇವರು ಅಲ್ಲಿ ಹೋಗಿ ಹೋದ ಕೂಡಲೇ, ಆಹಾ ಎಷ್ಟು ಚೆನ್ನಾಗಿದೆ ಪಟ್ಟಣ ಇದು, ಎಲ್ಲ ಬಂಗಾರದಿಂದ ಮಾಡಿರ್ತಕ್ಕಂಥ ಪಟ್ಟಣ ಅದು, ಕುಬೇರನು ನಿರ್ಮಾಣ ಮಾಡಿಸಿದ್ದಂತಹ ಆ ವಿಶಿಷ್ಟವಾಗಿರ್ತಕ್ಕಂತಹ ಆ ಪಟ್ಟಣ. ಅದನ್ನು ನೋಡಿ ಅದರ ಸೌಂದರ್ಯಕ್ಕೆ ಮಾರು ಹೋಗಿ ಬೇರೆಯವರಾಗಿದ್ದರೆ ಅಲ್ಲೇ ನೋಡ್ತಾ ನಿಂತ್ಕೊಂಡು ಬಿಡ್ತಾ ಇದ್ರು, ಎಕ್ಸಿಬಿಷನ್ ಥರ ಎಷ್ಟು ಚೆನ್ನಾಗಿದೆ ಇದು ಅಂತೆಲ್ಲ, ಬೇರೆ ಬೇರೆ ಆ ಊರು ಹೇಗೇಗಿದೆ, ಏನೇನಿದೆ ಇಲ್ಲಿನ ವೈಶಿಷ್ಟ್ಯ ಅಂತ. ಆದರೆ ಹನುಮಂತ ದೇವರು ಕರ್ತವ್ಯ ಪರಾಯಣರಾಗಿ, ನಾವು ಬಂದಿದ್ದು ಯಾವ ಕೆಲಸನೋ ಮೊದಲು ಅದನ್ನು ಮಾಡಬೇಕು. ಅದರಿಂದ ಮೊದಲು ಒಳಗೆ ಹೋಗ್ತಾ ಇದ್ದ ಹಾಗೇನೆ
ಸೀತಾದೇವಿಯಲ್ಲಿದ್ದಾಳೆ, ಹುಡುಕ್ಬೇಕು ಅವಳನ್ನು ಅಂಥೇಳಿ ಆ ರಾತ್ರಿಯಲ್ಲೂ ಕೂಡ ಆ ಕತ್ತಲೆಯಲ್ಲೂ ಕೂಡ ಆ ಚಂದ್ರನೇ ಪೂರ್ಣಚಂದ್ರನೇ ಅವರಿಗೆ ದೀಪ. ಆ ಪೂರ್ಣಚಂದ್ರನ ದೀಪವನ್ನು ಹಿಡಿದು ಎಲ್ಲ ಕಡೆಯಲ್ಲೂ ಕೂಡ ಆ ಸೀತೆಯನ್ನು ಹುಡುಕಿಕೊಂಡು ಹೋಗಿದ್ದಾರೆ ಆ ಹನುಮಂತ ದೇವರು ಅಂತ ಹೇಳ್ತಾರೆ. ಹೀಗೆ ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋಕ ವನಿಕಾತಲೆ ದದರ್ಶ ಶಿಂಶಪಾ ವೃಕ್ಷ ಮೂಲಸ್ಥಿತರಮಾಕೃತಿ. ಎಷ್ಟು ಚೆನ್ನಾಗಿ ಶ್ರೀಮದ್ ಆಚಾರ್ಯರು ಒಂದೊಂದು ಪದದಲ್ಲಿ ಎಷ್ಟು ಅರ್ಥ ಇರುತ್ತೆ, ಪ್ರತಿಯೊಂದು ಪದವು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ದದರ್ಶ ಶಿಂಶಪ ವೃಕ್ಷ ಮೂಲಸ್ಥಿತ ರಮಾಕೃತಿ, ಶಿಂಶಪ ವೃಕ್ಷದ ಕೆಳಗಡೆ ಕುಳಿತಿರುವ ಸೀತೆಯ ಆಕೃತಿಯನ್ನು ಹನುಮಂತ ದೇವರು ನೋಡಿದ್ರು ಅಂತ. ಸೀತೆಯ ಆಕೃತಿ ಅಂದರೆ ಸೀತೆಯ ಆ ಒಂದು ಪ್ರತಿಕೃತಿಯನ್ನು ನೋಡಿದ್ರು ಅಂತ. ಅಂದರೆ ಸೀತೆಯನ್ನು ನೋಡಲಿಲ್ವಾ, ಸೀತೆ ಥರ ಇದ್ದವಳು ನೋಡಿದ್ರು ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಅಂದರೆ ಏನರ್ಥ, ರಾವಣ ಎಳ್ಕೊಂಬಂದಿದ್ದೇ ಸೀತೆಯನ್ನಲ್ಲ, ಸೀತೆ ಥರ ಇದ್ದಂಥವಳನ್ನ ವೇದವತಿಯನ್ನು ಕರ್ಕೊಂಡು ಬಂದಿದ್ದ, ಅವಳೇ ಸೀತೆ ಅಂತ ತಿಳ್ಕೊಂಡು. ವಾಸ್ತವಿಕವಾಗಿ ಸೀತೆ ಅಲ್ಲಿ ಇರಲಿಲ್ಲ, ಅವಳು ರುದ್ರದೇವರಿಂದ ವಿಶೇಷವಾಗಿ ಪೂಜೆಯನ್ನು ಸ್ವೀಕರಿಸಲಿಕ್ಕೆ ಹೋಗಿದ್ಲು, ಹಿಂದೆ ಮಾತು ಕೊಟ್ಟಿದ್ಲು. ಆದ್ದರಿಂದ ಹೊರತಾಗಿ ಅಗ್ನಿದೇವನು ವ್ಯತ್ಯಾಸ ಮಾಡಿ ಸೀತೆಯ ಪ್ರತಿಕೃತಿ ಸೀತೆಯ ಆಕೃತಿಯದ್ದೇ ಇದ್ದಂತಹ ವೇದವತಿಯನ್ನು ಕರೆದುಕೊಂಡು ಬಂದಿದ್ದ, ಅವಳನ್ನೇ ನಿಜವಾದಂತಹ ಸೀತೆ ಅಂತ ತಿಳ್ಕೊಂಡು ರಾವಣ ಎಳ್ಕೊಂಡು ಬಂದಿದ್ದ. ಎಷ್ಟು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಮದ್ ಆಚಾರ್ಯರು ಒಂದೇ ಪದದಲ್ಲಿ ಮೂಲಸ್ಥಿತ ರಮಾಕೃತಿಂ, ಶಿಂಶಪ ವೃಕ್ಷದ ನೆರಳಿನ ಬಳಿಯಲ್ಲಿ ಅಡಿಯಲ್ಲಿ ಕುಳಿತಿದ್ದಂತಹ ಆ ಸೀತಾ ಆಕೃತಿಯನ್ನು ಸೀತೆಯಂತೆ ಇದ್ದಂಥವಳನ್ನು ಆ ಹನುಮಂತ ದೇವರು ನೋಡಿದ್ರು ಅಂತ ಹೇಳ್ತಾರೆ. ಅಲ್ಲಿಗೆ ಆ ಸೀತಾ ಆಕೃತಿಯನ್ನೇ ಹುಡುಕಿಕೊಂಡು ಹನುಮಂತ ದೇವರು ಬಂದಿದ್ದು. ರಾಮಚಂದ್ರ ದೇವರು ಈ ನಾಟಕವನ್ನು ಹೆಣೆದಿದ್ದಾರೆ, ಇದರಲ್ಲಿ ನಂದೂ ಪಾತ್ರ ಇರಬೇಕು ಅಂಥೇಳಿ ಅವರು ಕೂಡ ಪಾತ್ರವನ್ನು ವಹಿಸಿ ಸೀತಾಕೃತಿಯನ್ನು ಹುಡುಕಿಕೊಂಡು ಬಂದರು. ಸೀತೆಯನ್ನು ರಾವಣ ಕದ್ಕೊಂಡು ಬಂದೇ ಇಲ್ಲ, ಸೀತಾಕೃತಿಯನ್ನೇ ಕರ್ಕೊಂಡು ಬಂದಿದ್ದು. ಆ ಸೀತಾಕೃತಿಯನ್ನು ಹುಡುಕೊಂಡು ಮತ್ತೆ ಹೋಗಿ, ಏನೋ ಪಾಪ ರಾಮ ತುಂಬ ದುಃಖದಲ್ಲಿದ್ದಾನೆ ಅನ್ನೋ ಥರ ರಾಮ ನಟನೆ ಮಾಡ್ತಾ ಇದ್ದ, ಇವನು ಆ ದುಃಖಕ್ಕೆ ಸ್ಪಂದಿಸುವಂತೆ ಹನುಮಂತ ದೇವರು ನಟನೆ ಮಾಡ್ತಾ ಇದ್ದ. ಹೀಗೆ ಲೋಕ ವಿಡಂಬನೆಗೋಸ್ಕರ ಈ ಎಲ್ಲ ನಡೀತಾ ಇದೆ. ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ಹನುಮಂತ ದೇವರು ಕೂಡ. ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ಅಂತಾರೆ ಶ್ರೀಮದ್ ಆಚಾರ್ಯರು. ನರಲೋಕವನ್ನು ಅನುಕರಿಸ್ತಕ್ಕಂತಹ ಶ್ರೀರಾಮನ ಮನಸ್ಸಿನ ಅಭಿಪ್ರಾಯವನ್ನು ಹನುಮಂತ ದೇವರು ಚೆನ್ನಾಗಿ ತಿಳ್ಕೊಂಡಿದ್ರು. ಆದ್ದರಿಂದ ಅವರು ಒಂಚೂರು ಯಾರಿಗೂ ಡೌಟ್ ಬರದೇ ಇರುವಂತೆ ಸೀತೆಯನ್ನೇ ಹುಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋ ಅಷ್ಟು ಇನ್ವಾಲ್ವ್ಮೆಂಟಿಂದ ಬಂದು ಸೀತಾಕೃತಿಯನ್ನು ಕಂಡಿದ್ದಾರೆ ಅಂತ. ಹೀಗಾಗಿ ಆ ಹನುಮಂತ ದೇವರು ಸೀತಾಕೃತಿಯನ್ನು ಕಂಡು, ಯದ್ಯಪ್ಯೇತನ್ನ ಪಶ್ಯಂತಿ ನಿಶಾಚರಗಣಾಸ್ತುತೇ ದ್ಯುಲೋಕಚಾರಿಣ ಸರ್ವೇ ಪಶ್ಯಂತಿ ಋಷಯೇವ ಚ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ಮುಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಯಾಕೆ ಹನುಮಂತ ದೇವರಿಗೆ ನಾಟಕ ಮಾಡಬೇಕಾಯಿತು, ಯಾರು ನೋಡ್ತಾರೆ ಅಂದರೆ ಅನೇಕ ಜನ, ಒಂದು ಈ ನಿಶಾಚರರೆಲ್ಲ ಓಡಾಡ್ತಾ ಇರ್ತಾರಲ್ಲ ಅವರೆಲ್ಲ ನೋಡ್ತಾ ಇರ್ತಾರೆ, ಕಲಿಯ ಪರಿವಾರದವರು ಎಷ್ಟೋ ಜನ, ಅವರೆಲ್ರಿಗೂ ಕೂಡ ವಾಸ್ತವಿಕವಾಗಿ ಸಾಮಾನ್ಯರಿಗೆ ರಾಕ್ಷಸರ ಗುಂಪಿಗೆ ಏನೋ ಹನುಮಂತ ದೇವರು ಏನು ಮಾಡ್ತಾ ಇದ್ದಾರೆ ಬಂದರು ಹೋದರು ಅವ್ರಿಗೇನು ಗೊತ್ತಿಲ್ಲ. ಅದೇ ಅಂತರಿಕ್ಷದಲ್ಲಿ ಎಷ್ಟೋ ಜನ ದೇವತೆಗಳು ಋಷಿಗಳು ಇವರು ನೋಡ್ತಾ ಇರ್ತಾರಲ್ಲ, ಅಂತಹ ಒಂದು ಇಲ್ಲಿರೋ ರಾವಣನ ಊರಿನಲ್ಲಿರ್ತಕ್ಕಂಥ ರಾಕ್ಷಸರಿಗೆ ಗೊತ್ತಾಗದೇ ಇರ್ಬೋದು ಹನುಮಂತ ಹೀಗೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಋಷಿಗಳು ದೇವತೆಗಳು ಇವರೆಲ್ಲ ನೋಡ್ತಾ ಇರ್ತಾರಲ್ಲ, ಆಹಾ ಹನುಮಂತ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾ ಇದ್ದಾನಪ್ಪ ಅಂಥೇಳಿ ತಿಳಿದು ಅವರಿಗೆ ಖುಷಿಯಾಗತ್ತೆ. ಕಲಿ ಮುಂತಾದ ದೈತ್ಯರನ್ನು ವಂಚಿಸ್ತಾ ಇದ್ದಾನೆ ಹನುಮಂತ ನೋಡಿದವರಿಗೆ, ಕಲಿ ಅವನ ಪರಿವಾರದವ್ರಿಗೆಲ್ಲ ಹನುಮಂತ ಎಷ್ಟು ದಡ್ಡ, ಅಯ್ಯೋ ಸೀತಾಕೃತಿಯಲ್ಲಿರೋದು ಸೀತೆ ಇಲ್ಲವೇ ಇಲ್ಲ, ಸೀತಾಕೃತಿಯನ್ನೇ ಪಾಪ ಸೀತೆ ಅಂದ್ಕೊಂಡು ಹನುಮಂತ ಅಷ್ಟೂರ್ ದಿನ ಸಮುದ್ರ ದಾಟ್ಕೊಂಡು ಬಂದ ಅಂಥೇಳಿ ಅವರು ಖುಷಿ ಪಡಲಿ ಅಂಥೇಳಿ, ಅವರಿಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋದು ದೇವತೆಗಳಿಗೆಲ್ಲ ಗೊತ್ತಾಗ್ತಾ ಇದೆ, ಅವರು ಮೋಸ ಹೋಗ್ತಾ ಇದ್ದಾರೆ. ಈ ಮೋಸ ಮಾಡುವಂಥ ಈ ನಟನೆಯಲ್ಲಿ ಹನುಮಂತ ದೇವರು ಮುಖ್ಯ ಪಾತ್ರ ವಹಿಸಿದ್ದಾರೆ, ರಾಮಚಂದ್ರ ದೇವರು ಪ್ರಧಾನ ಪಾತ್ರವನ್ನು ವಹಿಸಿ ಹನುಮಂತನಿಗೂ ಅಲ್ಲಿ ಪಾತ್ರವನ್ನು ಕೊಟ್ಟಿದ್ದಾರೆ. ಹೀಗಾಗ್ತಾ ಇದೆ ಅಂತ ಶ್ರೀಮದ್ ಆಚಾರ್ಯರು ಇಡೀ ಕಥೆಯನ್ನು ಅದರ ಸ್ವಾರಸ್ಯವನ್ನು
ಈ 50 ಶ್ಲೋಕಗಳ ಮೂಲಕ ತಿಳಿಸಿಕೊಡ್ತಾರೆ. ಅಶೋಕವನಕ್ಕೆ